ನಮಸ್ಕಾರ. ನಾನು ನಾಗರತ್ನ ವಿನಾಯಕ್ ಜೋಶಿ, ಹರಿಕೀರ್ತನ ಕಲಾವಿದೆ, ಹುಬ್ಬಳ್ಳಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಿನ್ನೆ ಅಥವಾ ಇವತ್ತು ಬೆಳಿಗ್ಗೆ ರೆಕಾರ್ಡ್ ಆಗಬೇಕಾಗಿತ್ತು ಶುಭಾಶಯದ, ಈಗ ರೆಕಾರ್ಡ್ ಆಗ್ತಾ ಇದೆ, ಕ್ಷಮಿಸಬೇಕು. ಇವತ್ತು 95ನೇ ದಿನ, 95ನೇ ಶುಭಾಶಯದ. ಇವತ್ತಿನ ಶುಭಾಶಯವನ್ನು ನೋಡೋಣ. ಅಯ್ಯ ಮುಕ್ತಾರತ್ನ ಪ್ರಸರ ಬಹಿರುದ್ಯೋತಯ ಗೃಹ ಅಪಿ ಕ್ಷೋಣೀಂದ್ರಾಣಾಂ ಕುರು ಬಲವತ ಸ್ವಾನಪಿ ಗುಣ ಕಿಮತ್ರೈವ ಆತ್ಮಾನಂ ಜರಯಸಿ ಮುಧಾ ಶುಕ್ತಿ ಕುಹರೆ ಮಹಾಗಂಭೀರೋಯಂ ಜಲಧಿಗ ಕಸ್ತ್ವಾಂ ಗಣಯತಿ. ಮಹಾಗಂಭೀರೋಯಂ ಜಲಧಿರಿಯ ಕಸ್ತ್ವಾಂ ಗಣಯತಿ. ಅಯ್ಯೇ ಮುಕ್ತಾರತ್ನ ಪ್ರಸರ ಬಹಿರುದ್ಯೋತಯ ಗೃಹ ಅಪಿ ಕ್ಷೋಣೀಂದ್ರಾಣಾಂ ಕುರು ಸ್ವಾನಪಿ ಗುಣಾನ್ ಫಲವತ ಕುರು ಅಂತ ಹೇಳಿ ಬಹಳ ಸುಂದರವಾಗಿ ಕವಿ ಇಲ್ಲಿ ಹೇಳ್ತಾನೆ. ಎಲೆ ಮುತ್ತೆ, ನೀನು ಸಮುದ್ರದಲ್ಲಿ ಹುಟ್ಟುತ್ತೀಯ, ಆದರೆ ನಿನ್ನ ಒಂದು ಮಹತ್ವತೆಗೆ ಬೆಲೆ ಬರಬೇಕು ಅಂತಂದರೆ ನೀನು ಏನು ಮಾಡಬೇಕು? ರಾಜ ಮಹಾರಾಜರ ಕೊರಳಿಗೆ ಭೂಷಣವಾದ ಮುತ್ತುಗಳ ನಿಚಯದಿಂದ ಜೋಡಿಸಿರುವಂತಹ ಸುಂದರವಾದಂತಹ ಹಾರದ ಒಂದು ಶ್ರೇಷ್ಠ ಮುತ್ತಾಗಿ ಆ ಹಾರಕ್ಕೆ ಶೋಭಾಯಮಾನವಾಗಿ ಇಡೀ ಅರಮನೆಯನ್ನೇ ನಿನ್ನ ಸೌಂದರ್ಯದಿಂದ ಬೆಳಗಿ ನಿನ್ನ ಯೋಗ್ಯತೆಗೆ ತಕ್ಕಂತಹ ಸ್ಥಾನವನ್ನು ಆಕ್ರಮಿಸ್ಕೋ. ಆವಾಗ ನಿನ್ನ ಯೋಗ್ಯತೆ ಏನೆಂಬುದನ್ನು ಎಲ್ಲರೂ ತಿಳಿದುಕೊಳ್ತಾರೆ. ಶ್ರೇಷ್ಠನಾದ ಮಹಾರಾಜನ ಧರಿಸಿರುವಂತಹ ಹಾರದ, ಕೊರಳಿನ ಹಾರದ ಒಂದು ಶ್ರೇಷ್ಠ ಮುತ್ತಾಗಿ ಕಂಗೊಳಿಸಿದರೆ ಆವಾಗ ಜನ ಎಲ್ಲರೂ ಹೇಳ್ತಾರೆ, ಎಷ್ಟು ಸುಂದರವಾಗಿದೆಯಲ್ಲ ಮುತ್ತು, ಮಹಾರಾಜ ಧರಿಸಿರುವಂತಹ ಹಾರ ಎಷ್ಟು ಚೆನ್ನಾಗಿದೆ, ಅದರಲ್ಲಿರುವ ಮುತ್ತುಗಳು ಎಷ್ಟು ಚೆನ್ನಾಗಿದೆ, ಅದರಲ್ಲಿ ಒಂದು ಎದ್ದು ಕಾಣ್ತಾ ಇದೆಯಲ್ಲ ದೊಡ್ಡ ಮುತ್ತು, ಅದು ಎಷ್ಟು ಸುಂದರವಾಗಿದೆ ಅಂತ ಜನ ನಿನ್ನ ಬಗ್ಗೆ ಹೆಮ್ಮೆಯಿಂದ ಹೊಗಳುವ ಹಾಗೆ ನೀನು ಇರಬೇಕು, ಪ್ರಶಂಸೆ ಮಾಡುವ ರೀತಿಯಲ್ಲಿ ನೀನು ಇರಬೇಕು. ಆವಾಗ ದೇವರು ನಿನಗೆ ಕೊಟ್ಟಿರುವಂತಹ ನಿನ್ನ ಅದ್ಭುತವಾದಂತಹ ಗುಣಕ್ಕೆ ಒಂದು ಸಾರ್ಥಕತೆ ಅನ್ನುವುದು ಬರ್ತದೆ. ಅದನ್ನು ಬಿಟ್ಟು ನೀನು ಅನಂತವಾದಂತಹ ದೀರ್ಘವಾದಂತಹ ಬಹಳ ದೊಡ್ಡವಾದಂತಹ ಗಂಭೀರವಾದಂತಹ ಅತ್ಯಂತ ಆಳವಾದಂತಹ ಬಹಳ ಸುಂದರವಾಗಿ ಇಲ್ಲಿ ಕೊಡ್ತಾನೆ ಕವಿ, ಕಿಮತ್ರೈವ ಆತ್ಮಾನಂ ಜರಯಸಿ ಮುಧಾ ಶುಕ್ತಿ ಕುಹರೆ ಮಹಾಗಂಭೀರೋಯಂ ಜಲದಿಹಿ ಇಹ ಕಸ್ತ್ವಾಂಗಣಯ. ಅದನ್ನೆಲ್ಲ ಬಿಟ್ಟು ನೀನು ಈ ಗಂಭೀರವಾದಂತಹ ಬಹಳ ದೊಡ್ಡದಾದಂತಹ ವಿಶಾಲವಾದಂತಹ ಸಾಗರದ ಗರ್ಭದಲ್ಲಿ ಅಡಗಿ ಕೂತ್ರೆ, ಚಿಪ್ಪಿನ ಒಳಗೆ ಅಡಗಿ ಕೂತ್ರೆ ಅಲ್ಲಿ ಸಾವಿರದಲ್ಲಿ ನೂರಾರು ಮುತ್ತುಗಳು, ಸಾವಿರಾರು ಮುತ್ತುಗಳು, ಕೋಟಿಗಟ್ಟಲೆ ಮುತ್ತುಗಳು, ಕೋಟಿಗಟ್ಟಲೆ ಹವಳಗಳು, ಕೋಟಿಗಟ್ಟಲೆ ರತ್ನಗಳು ಅಲ್ಲಿ ನಿನ್ನನ್ನು ಕೇಳೋರು ಯಾರು, ಹೇಳೋರು ಯಾರು? ನಿನ್ನ ಚಿಪ್ಪಿನೊಳಗೆ ನೀ ಅಡಗಿ ಕೂತ್ರೆ ನಿನ್ನ ಮಹಿಮೆ ಗೊತ್ತಾಗ್ತದೆಯೇ? ನಿನ್ನ ಗುಣ ಏನೆಂಬುದು ಜನಕ್ಕೆ ಗೊತ್ತಾಗ್ತದೆ, ಜಗತ್ತಿಗೆ ಗೊತ್ತಾಗ್ತದೆಯೇ? ಆದ್ದರಿಂದ ಆ ಸಾಗರದ ಪರಿಧಿಯನ್ನು ಬಿಟ್ಟು ಹೊರಗೆ ಬಾ, ನಿನ್ನ ಮಹಿಮೆಯನ್ನು ಜಗತ್ತಿಗೆ ಪ್ರಚುರಪಡಿಸು ಅಂತ ಹೇಳಿ ಕವಿ ಬಹಳ ಸುಂದರವಾಗಿ ಹೇಳ್ತಾರೆ. ಇದರ ಅರ್ಥ ಏನು ಅಂತ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಸುಭಾಷಿತಕ್ಕೊಂದು ಮೂಲ ಅರ್ಥ ಇರ್ತದೆ ಅಂತ ಎಲ್ರಿಗೂ ಗೊತ್ತೇ ಇದೆ. ಹಾಗಾದರೆ ಇದರ ಮೂಲ ಅರ್ಥ ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಭಗವಂತ ಅತ್ಯುತ್ತಮವಾದಂತಹ ಪ್ರತಿಭೆಯನ್ನು ಕೊಟ್ಟಿರ್ತಾನೆ. ಏನಾಗ್ತದೆ, ಆ ನಾವು ಪ್ರತಿಭೆಯನ್ನು ಪ್ರಕಾಶಪಡಿಸಲಿಕ್ಕೆ ಪ್ರಯತ್ನವೇ ಮಾಡದೆ ಕೂತ್ಬಿಟ್ರೆ ಸಾವಿರಾರು ಕೋಟಿಗಟ್ಟಲೆ ಜನ ಪ್ರತಿಭಾವಂತರು ಜಗತ್ತಿನಲ್ಲಿ ಬೇರೆಯವರು ಕೂಡ ಇದ್ದಾರೆ. ಒಂದೊಂದ್ಸಲ ಕವಿ ಇಲ್ಲಿ ಏನು ಹೇಳಿಕ್ಕೆ ಬಯಸ್ತಾರೆ ಅಂದರೆ, ನಿನಗಿಂತ ಕಡಿಮೆ ಪ್ರತಿಭಾವಂತರು ಕೂಡ ಪ್ರಕಾಶಕ್ಕೆ ಬಂದುಬಿಡ್ತಾರೆ, ಜಗತ್ತಿನಲ್ಲಿ ಪ್ರಸಿದ್ಧರಾಗಿಬಿಡ್ತಾರೆ. ಅವರಲ್ಲಿ ಪ್ರತಿಭೆ ಕಡಿಮೆ ಇರ್ಬೋದು, ಆದರೆ ಅವರು ಅದನ್ನು ಪ್ರಕಾಶಕ್ಕೆ ತರಲಿಕ್ಕೆ ಪ್ರಯತ್ನವೇ ಮಾಡುವುದಿಲ್ಲ. ಯಾವುದೋ ಒಂದು ಹಳ್ಳಿಯ ಮೂಲೆಯಲ್ಲಿ ಕೂತ್ಕೊಂಡ್ಬಿಡೋದು, ಎಲ್ಲಿಗೂ ಹೋಗೋದಿಲ್ಲ, ಎಲ್ಲಿಗೂ ಬರುವುದಿಲ್ಲ. ಹಾಗಾದರೆ ಸ್ವಲ್ಪವಾದರೂ ಕೂಡ ಗುಣಕ್ಕೆ ಬೆಲೆ ಯಾವಾಗಲೂ ಇದೆ. ಆದರೆ ಆ ಗುಣಕ್ಕೆ ಬೆಲೆ ಬರಬೇಕಾದ್ರೆ ಅದು ತನ್ನ ಗುಣವನ್ನು ಜಗತ್ತಿನಲ್ಲಿ
ಪ್ರದರ್ಶಿಸಬೇಕಾಗ್ತದೆ ಅಲ್ವಾ. ಕಸ್ತೂರಿ ಮೃಗದ ನಾಭಿಯಲ್ಲಿ ಕಸ್ತೂರಿ ಇದೆ, ಆದರೆ ಅದು ಭಂಡಾರಣ್ಯದ ಮಧ್ಯದಲ್ಲಿ ಎಲ್ಲೋ ಒಂದು ಗುಹೆಯೊಳಗೆ ಅವತಿಟ್ಟುಕೊಂಡ್ರೆ ಆ ಕಸ್ತೂರಿ ಜನಕ್ಕೆ ಸಿಗೋದಿಲ್ಲ. ಹಾಗಾದರೆ ಕಸ್ತೂರಿಯನ್ನು ಅದರ ಪರಿಮಳದ ಸಹಾಯದಿಂದಲಾದರೂ ಹುಡುಕುವ ಹಾಗೆ ಆ ಮೃಗ ಆ ಕಡೆ ಈ ಕಡೆ ಓಡಾಡಿದಾಗ ಮಾತ್ರ ಸಾಧ್ಯವಾಗ್ತದೆ. ಹಾಗೆ ಪ್ರಪಂಚದಲ್ಲಿ ಪ್ರತಿಭೆ ಇರುವಂತಹ ಮನುಷ್ಯನು ಸ್ವಲ್ಪವಾದರೂ ಕೂಡ ತನ್ನ ಪ್ರತಿಭೆಯನ್ನು ಪ್ರಕಾಶಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು, ಹೋರಾಡಬೇಕು. ಆವಾಗ ಮಾತ್ರ ಜೀವನದಲ್ಲಿ ಆತನ ಪ್ರತಿಭೆಗೆ ಫಲ ಅನ್ನೋದು ದೊರಕ್ತದೆ. ಯಾಕೆ ಅಂತೇಳಿದರೆ ನೋಡಿ, ಈಗ ಎಷ್ಟೋ ಜನ ಹಳ್ಳಿ ಒಳಗೆಲ್ಲ ಇರ್ತಾರೆ ನಾವು ನೋಡಿದ್ದೀವಿ, ಅವರಿಗೆ ಪ್ರಚಾರವೇ ಇರುವುದಿಲ್ಲ. ಅವರಲ್ಲಿ ಒಬ್ಬ ಟ್ಯಾಲೆಂಟ್ ಕಡಿಮೆ ಇದ್ದರೂ ಕೂಡ ಬೆಂಗಳೂರಲ್ಲಿ ಹೋಗಿ ಕೂತ್ಕೊಳ್ತಾನೆ, ಅಲ್ಲಿ 4 ಜನ ಪರಿಚಯ ಮಾಡ್ಕೊಳ್ತಾನೆ, ಅಲ್ಲಿ ತನ್ನ ವಿದ್ಯೆಯನ್ನು ಹಾಡುವುದೋ ಕವನವೋ ಯಾವುದೋ ಒಂದು ನೃತ್ಯವೋ ಯಾವುದೋ ವಿಭಾಗದಲ್ಲಿ 4 ಜನರ ಪರಿಚಯ ಆಗ್ತದೆ, ಅಲ್ಲೊಂದು ಕಾರ್ಯಕ್ರಮ ಕೊಡ್ತಾನೆ, ಜನಗಳಿಗೆ ಇಷ್ಟ ಆಗ್ತದೆ, ಮತ್ತು ಪುನಃ ಅದಕ್ಕಾಗಿ ಶ್ರಮಿಸ್ತಾನೆ. ಆವಾಗ ಅವನ ಪ್ರತಿಭೆಗೆ ಬೆಲೆ ಬಂದು ಅವನು ಪ್ರಕಾಶಕ್ಕೆ ಬರ್ತಾನೆ. ಅವನಿಗಿಂತ ಪ್ರತಿಭಾನ್ವಿತನಾದ ಅವನೊಬ್ಬ ಸ್ನೇಹಿತ ಊರಲ್ಲಿದ್ದು ಅವನು ಎಲ್ಲಿಗೂ ಹೋಗದೆ ಏನು ಪ್ರಯತ್ನವನ್ನೂ ಮಾಡದೆ ತನ್ನ ಪ್ರತಿಭೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡದೆ ಕೂತಿದ್ದಾನೆ ಅಂತಂದರೆ ಆವಾಗ ಅವನ ಪ್ರತಿಭೆಗೆ ಬೆಲೆ ಬರುವುದಿಲ್ಲ. ಅವನಿಗಿಂತ ಕಡಿಮೆ ಪ್ರತಿಭೆ ಉಳ್ಳಂತಹ ವ್ಯಕ್ತಿ ಬೇರೆ ಕಡೆ ಹೋಗಿ ತಾನು ಪ್ರಕಾಶಕ್ಕೆ ಬರ್ತಾನೆ. ಆದ್ದರಿಂದ ಜಗತ್ತಿನಲ್ಲಿ ಪ್ರತಿಭೆ ಇದ್ದರೆ ಮಾತ್ರ ಸಾಲದು. ಇದ್ದಂತಹ ಪ್ರತಿಭೆಯನ್ನು ಹೋರಾಡಿ, ಅಂದರೆ ಸುಳ್ಳು ಹೇಳಿ ಮೋಸ ಮಾಡಿ ಕಪಟ ಮೋಸ ವಂಚನೆಗಳಿಂದ ಗೆಲ್ಲಬೇಕು ಅಂತ ಅರ್ಥ ಅಲ್ಲ. ತನ್ನಲ್ಲಿರುವಂತಹ ಪ್ರತಿಭೆಯನ್ನು ಜಗತ್ತಿಗೆ ಪ್ರಚುರಪಡಿಸುವುದಕ್ಕಾಗಿ ಯಾವ ಮನುಷ್ಯ ಹೋರಾಡ್ತಾನೋ ಆವಾಗ ಅವನ ಪ್ರತಿಭೆಗೆ ಬೆಲೆ ಬರ್ತದೆ. ಹಿಂದೆ ಅದಕ್ಕಾಗಿ ಅಲ್ವೇ ಕವಿಗಳು ರಾಜಾಶ್ರಯವನ್ನು ಪಡಿತಾ ಇದ್ರು, ರಾಜನ ಆಶ್ರಯದಲ್ಲಿ ಅವರ ಪ್ರತಿಭೆಗೆ ಬೆಲೆ ಬರ್ತಾ ಇತ್ತು. ಆ ಕಾರಣದಿಂದ ಈಗ ತೆನಾಲಿ ರಾಮಕೃಷ್ಣ ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದ, ಅವನಿಗೆ ಎಷ್ಟೋ ಜನ ಪ್ರತಿಭಾನ್ವಿತರಾದಂತಹ ಪಂಡಿತರು ಪೈಪೋಟಿ ಇತ್ತು, ಹೊಟ್ಟೆ ಕಿಚ್ಚು ಪಡ್ತಾ ಇದ್ರು. ಆದರೆ ತೆನಾಲಿ ರಾಮಕೃಷ್ಣ ತನ್ನ ಬುದ್ಧಿವಂತಿಕೆಯಿಂದಲೂ ತನ್ನ ಚತುರತೆಯಿಂದಲೂ ತನ್ನ ನಿಪುಣತೆಯಿಂದಲೂ ತನ್ನ ಬುದ್ಧಿಯನ್ನು ಜಗತ್ತಿನಲ್ಲಿ ಹೇಗೆ ಪ್ರಚುರಪಡಿಸಬೇಕು ಎನ್ನುವಂತಹ ಯುಕ್ತಿಯಿಂದಲೂ ಕೃಷ್ಣದೇವರಾಯನ ಅಚ್ಚುಮೆಚ್ಚಿನವನಾಗಿ ಜಗತ್ತಿನಲ್ಲಿ ಪ್ರಸಿದ್ಧನಾದ. ಯಾರು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ತೆನಾಲಿ ರಾಮಕೃಷ್ಣನನ್ನು ಕೃಷ್ಣದೇವರಾಯನ ಎದುರಲ್ಲಿ ತೇಜೋವಧೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೂ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ಅಷ್ಟು ಪ್ರತಿಭೆಯನ್ನು ಯು ಇಟ್ ಇಸ್ ನಾಟ್ ಇನಫ್ ಓನ್ಲಿ ಇಫ್ ಯು ಆರ್ ಟ್ಯಾಲೆಂಟೆಡ್, ಯು ಹ್ಯಾವ್ ಟು ಹ್ಯಾವ್ ದ ಕ್ವಾಲಿಟಿ ದಟ್ ಯು ಶುಡ್ ಗೆಟ್ ದ ಕ್ರೆಡಿಟ್ ಫಾರ್ ಯುವರ್ ವರ್ಕ್ ಆರ್ ಟ್ಯಾಲೆಂಟ್. ನಿಮ್ಮ ಪ್ರತಿಭೆಗೆ ಬೆಲೆಯನ್ನು ಅಥವಾ ಗೌರವವನ್ನು ಧರ್ಮ ಮಾರ್ಗದಲ್ಲಿ ಪಡೆಯುವುದಕ್ಕಾಗಿ ನೀವು ಪ್ರಯತ್ನ ಮಾಡಲೇಬೇಕು. ಮಾಡಲಿಲ್ಲ ಅಂತಾದರೆ ಆ ಪ್ರತಿಭೆಗೆ ಬೆಲೆ ಬರುವುದಿಲ್ಲ. ಅದಕ್ಕೆ ನೋಡಿ ಇಂಗ್ಲೀಷಲ್ಲಿ ಭಾಳ ಸುಂದರವಾಗ್ತಾರೆ. ನೀನು ಯಾವುದೇ ಒಂದು ಕೆಲಸ ಮಾಡ್ತೀಯ ಅಂತಾದರೆ, ನಿನ್ನಲ್ಲಿ ಯಾವುದೇ ಒಂದು ಗುಣ ಇದೆ ಅಂತಂದರೆ, ಆ ಗುಣವನ್ನು ನೀನು ಜಗತ್ತಿನಲ್ಲಿ ಪ್ರಸಿದ್ಧವನ್ನಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ ಅಂತಂದರೆ ನೀನೇನು ಮಾಡಬೇಕು, ನಿನ್ನಲ್ಲಿ ಏನಿದೆ, ಯಾಕಾಗಿ ಮಾಡ್ತಾ ಇದ್ದೀಯಾ, ವೈ ಡು ಯು ಡು ಆ್ಯಂಡ್ ವಾಟ್ ಡು ಯು ಡು, ಅದನ್ನು ಮೊದಲು ಯೋಚನೆ ಮಾಡು. ಫೈಂಡ್ ಔಟ್ ದ ರಿಕ್ವೈರ್ಡ್ ಟೆಕ್ನಿಕ್ಸ್, ನಿನ್ನ ಪ್ರತಿಭೆಯನ್ನು ಅಭಿವೃದ್ಧಿಪಡಿಸ್ಕೊಳ್ಳಿಕ್ಕೆ, ನಿನ್ನ ಪ್ರತಿಭೆಯನ್ನು ಜಗತ್ತಿನಲ್ಲಿ ಪ್ರಚುರಪಡಿಸ್ಕೊಳ್ಳಿಕ್ಕೆ ಯಾವ ಯಾವ ಟೆಕ್ನಿಕ್ಗಳು ಬೇಕು ಅದನ್ನೆಲ್ಲ ಉಪಯೋಗ ಮಾಡು. ಹಾಗೆ ಫೈಂಡ್ ಔಟ್ ರಿಕ್ವೈರ್ಡ್ ಟೆಕ್ನಿಕ್ಸ್, ನೋ ಯುವರ್ ಸ್ಟ್ರೆಂಗ್ಸ್ ಆ್ಯಂಡ್ ವೀಕ್ನೆಸ್. ಆ ವಿಭಾಗದಲ್ಲಿ ನೀನು ಅದರಲ್ಲಿಯೂ ಕೂಡ ಅನೇಕ ಬೇರೆ ಬೇರೆ ಉಪವಿಭಾಗಗಳ ಮಾಡಬಹುದು. ನೀನು ಯಾವ ವಿಭಾಗದಲ್ಲಿ ಹೋಗಬೇಕು ಅಂತಿದ್ದೀಯ, ಆ ಉಪವಿಭಾಗಗಳಲ್ಲಿ ನಿನಗೆ ಯಾವುದರಲ್ಲಿ ಪರಿಣತಿ ಇದೆ ಅದನ್ನು ನೀನು ಯೋಚನೆ ಮಾಡು. ಈಗ ಒಬ್ಬ ಸಂಗೀತ ಕಲ್ತಿದ್ದಾನೆ, ಅವನು ಸುಗಮ ಸಂಗೀತವನ್ನು ಹಾಡ್ಬೋದು, ಶಾಸ್ತ್ರೀಯ ಸಂಗೀತವನ್ನು ಹಾಡ್ಬೋದು, ಫಿಲ್ಮಿ ಸಂಗೀತವನ್ನು ಹಾಡ್ಬೋದು. ಆವಾಗ ಅವನು ಯೋಚನೆ ಮಾಡಿಕೊಳ್ಬೇಕು, ನಾನು ಶಾಸ್ತ್ರೀಯ ಸಂಗೀತದಲ್ಲಿ ಹೋದ್ರೆ ಮುಂದೆ ಬರ್ತೇನೋ, ಸುಗಮ ಸಂಗೀತದ ವಿಭಾಗದಲ್ಲಿ ಹೋದ್ರೆ ಮುಂದೆ ಬರ್ತೇನೋ, ಅಥವಾ ಫಿಲ್ಮಿ ಸಂಗೀತ ವಿಭಾಗದಲ್ಲಿ ಹೋದ್ರೆ ಮುಂದೆ ಬರ್ತೇನೋ, ಇದನ್ನು ನಾವು ಯೋಚನೆ ಮಾಡಿಕೊಳ್ಬೇಕು. ಎಷ್ಟೋ ಜನ ಬಾಲಿವುಡ್ ಕಲಾವಿದರು ಅಥವಾ ಹಾಲಿವುಡ್ ಕಲಾವಿದರುಗಳು ಅಥವಾ ನಮ್ಮ ಸ್ಯಾಂಡಲ್ವುಡ್ ಕಲಾವಿದರುಗಳು ಎಲ್ಲರೂ ಕೂಡ ರೈಲ್ವೆ ಸ್ಟೇಷನಲ್ಲಿ ಮಲಗಿ, ಬಸ್ ಸ್ಟ್ಯಾಂಡಲ್ಲಿ ಮಲಗಿ, ಅಲ್ಲೆಲ್ಲ ಕಷ್ಟಪಟ್ಟು ಎಲ್ಲರ ಕಡೆಯಿಂದ ಚೀತು ಅನಿಸ್ಕೊಂಡು ಕೊನೆಗೂ ತಮ್ಮ
ಗುರಿಯನ್ನು ಮುಟ್ಟಲಿಕ್ಕೆ ಶ್ರಮಪಟ್ಟು ಕಷ್ಟಪಟ್ಟು ತಮ್ಮ ಗುರಿಯನ್ನು ಮುಟ್ಟುವರಿಂದ. ಆದ್ದರಿಂದ ನೋ ಯುವರ್ ಸ್ಟ್ರೆಂಗ್ಸ್ ಆ್ಯಂಡ್ ವೀಕ್ನೆಸ್, ದೆನ್ ಫೋಕಸ್ ಆನ್ ಯುವರ್ ಸ್ಟ್ರೆಂಗ್ಸ್. ನಿನ್ನ ವೀಕ್ನೆಸ್ ಯಾವುದು, ನಿನ್ನ ಸ್ಟ್ರೆಂತ್ ಯಾವುದು ಅಂತ ಗೊತ್ತಾದ್ಮೇಲೆ ನಿನ್ನ ಸ್ಟ್ರೆಂತ್ ಯಾವುದು, ಯಾವ ವಿಭಾಗದಲ್ಲಿ ನಿನಗೆ ಶಕ್ತಿ ಇದೆ, ಆಕರ್ಷಣೆ ಇದೆ, ಆಸಕ್ತಿ ಇದೆ, ಹಾಗೆ ನಿನ್ನಲ್ಲಿ ಪ್ರತಿಭೆ ಕೂಡ ಇದೆ ಆ ವಿಭಾಗದಲ್ಲಿ ಅಂತಾದರೆ ಆ ವಿಭಾಗದಲ್ಲಿ ಪ್ರಯತ್ನ ಮಾಡು. ಕ್ರಿಯೇಟ್ ಯುವರ್ ಓನ್ ಫಾರ್ಮುಲಾ. ಅದನ್ನು ಹೇಗೆ ನೀನು ಪಡ್ಕೊಳ್ಬೇಕು ಎನ್ನುವುದಕ್ಕೆ ಒಂದು ಸೂತ್ರವನ್ನು ನೀನು ರಚಿಸ್ಕೋ. ಯಾವ ಮಾರ್ಗದಲ್ಲಿ ಯಾವ ರೀತಿ ಹೋಗೋದ್ರಿಂದ ನನ್ನ ಪ್ರತಿಭೆಗೆ ತಕ್ಕ ಪುರಸ್ಕಾರ ಸಿಗ್ತದೆ. ಟೇಕ್ ಕನ್ಸ್ಟ್ರಕ್ಟಿವ್ ಅಡ್ವೈಸ್. ಇನ್ನೊಬ್ರು ಯಾರಾದರೂ ನಿನಗೆ ಒಳ್ಳೆ ಆ ವಿಭಾಗದಲ್ಲಿ ತಿಳಿದವರು ಇದ್ರೆ ಅವರ ಅಡ್ವೈಸನ್ನು ತಗೋ, ಬಟ್ ಡೋಂಟ್ ಆಸ್ಕ್ ಫಾರ್ ಪರ್ಮಿಷನ್. ಅವರ ಒಂದು ಸಲಹೆಯನ್ನು ತಗೊಳ್ಬೇಕು, ಆದರೆ ಅವರು ಅದಕ್ಕೆ ಪರ್ಮಿಷನ್ ಕೊಡಬೇಕು. ನೀನು ಮುಂದೆ ಹೋಗಪ್ಪ, ನೀನು ಮಾಡು ಅಂಥೇಳಿ ಅವರು ಅವ್ರಿಗೆ ಪರ್ಮಿಷನ್ ಕೊಡಬೇಕು ಅಂತ ನೀನು ಅದು ಕಾಯ್ಲಿಕ್ಕೆ ಹೋಗಬೇಡ. ಯಾರೇ ಆಗಲಿ ಅವ್ರ ಅಡ್ವೈಸ್ ಮಾತ್ರ ತಗೋ, ಪರ್ಮಿಷನ್ ತೊಗೊಳ್ಳಿಕ್ಕೆ ವೇಟ್ ಮಾಡಬೇಡ. ಯಾಕೆಂದರೆ ನಿನಗೆ ಗೊತ್ತಿದೆ ನಿನ್ನಲ್ಲಿ ಯಾವ ಪ್ರತಿಭೆ ಇದೆ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಇನ್ನೊಬ್ಬರು ಕೊಡುವ ಸಲಹೆ ಸೂಚನೆಗಳನ್ನು ಅಳವಡಿಸಿಕೊಂಡು ಮುಂದೆ ಹೋಗು, ಪರ್ಮಿಷನ್ಗಾಗಿ ವೇಟ್ ಮಾಡಬೇಡ. ಡೂ ದ ಸಾಧನ, ನೀನು ಪ್ರಯತ್ನ ಮಾಡು. ಟ್ರೈ ಹಾರ್ಡ್ ಟು ಅಚೀವ್ ವಾಟ್ ಯು ವಾಂಟ್ ಟು ಅಚೀವ್. ಸೆಲೆಬ್ರೇಟ್ ಪ್ರೋಗ್ರೆಸ್. ಅದರಲ್ಲಿ ನಿನಗೆ ಸ್ವಲ್ಪ ಸಕ್ಸಸ್ ಸಿಕ್ಕಿದೆ, ನಿನ್ನ ಸಂತೋಷ ಆಗ್ತದೆ, ಜಯ ಸಿಕ್ಕಿದ್ರೆ ಆಗ ಅದನ್ನು ನೀನು ಆನಂದವಾಗಿ ಎಂಜಾಯ್ ಮಾಡು ಆ ಸುಖವನ್ನು, ಆ ಜಯವನ್ನು. ಆವಾಗ ನಿನಗೆ ಮತ್ತಷ್ಟು ಇನ್ನಷ್ಟು ಮುಂದೆ ನಾನು ಹೋಗಬೇಕು ಅನ್ನುವಂಥ ಒಂದು ಛಾತಿ ಬರ್ತದೆ. ಆಮೇಲೆ ಗೆಟ್ ನೇಮ್ ಅಂಡ್ ಫೇಮ್ ಇನ್ ದಟ್ ಫೀಲ್ಡ್. ಅದರಲ್ಲಿ ಸಂಪೂರ್ಣವಾಗಿ ಪ್ರಸಿದ್ಧಿಯನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡು. ರೀಚ್ ದ ಗೋಲ್. ನಿನ್ನ ಗುರಿಯನ್ನು ಮುಟ್ಟು. ಗುರಿಯನ್ನು ಮುಟ್ಟಿದಾಗ ಕೂಡ ಸುಮ್ಮನೆ ಆಗಬೇಡ, ಪ್ರಯತ್ನ ಮಾಡ್ತಾನೇ ಇರು ಅಲ್ಲೇ ಬಿಡಬೇಡ. ಗೆಟ್ ಅವಾರ್ಡ್ಸ್, ಗೆಟ್ ಅವಾರ್ಡೆಡ್ ಫಾರ್ ಯುವರ್ ಅಚೀವ್ಮೆಂಟ್ಸ್ ಇನ್ ಲೈಫ್. ಅದನ್ನು ಜನ ಗುರುತಿಸಿ ಪುರಸ್ಕರಿಸಬೇಕು ನಿನ್ನನ್ನು ಪಾರಿತೋಷಕಗಳಿಂದ. ಎಲ್ಲಿಯವರೆಗೆ ಜಗತ್ತಿನ ಒಂದು ಅತ್ಯುತ್ತಮವಾದ ಪಾರಿತೋಷಕ ಅಥವಾ ಅತ್ಯುತ್ತಮವಾದ ಬಿರುದು, ಅತ್ಯುತ್ತಮವಾದ ಬಹುಮಾನ ನಿನ್ನ ಪ್ರತಿಭೆಗೆ ನಿನಗೆ ಸಿಗುವುದಿಲ್ವೋ ಅಲ್ಲಿ ತನಕನೂ ನೀನು ನಿಲ್ಬೇಡ ಅಂತ ಹೇಳಿ ಪ್ರಾಜ್ಞರು ಬಹಳ ಸುಂದರವಾಗಿ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಏನೇನು ಹೇಳಿದ್ದಾರೆ? ವೈ ಡು ಯು ಡು ವಾಟ್ ಡು ಯು ಡು, ಫೈಂಡ್ ಔಟ್ ರಿಕ್ವೈರ್ಡ್ ಟೆಕ್ನಿಕ್ಸ್, ನೋ ಯುವರ್ ಸ್ಟ್ರೆಂಗ್ಸ್ ಆರ್ ವೀಕ್ನೆಸ್, ದೆನ್ ಫೋಕಸ್ ಆನ್ ಯುವರ್ ಸ್ಟ್ರೆಂಗ್ಸ್. ಕ್ರಿಯೇಟ್ ಯುವರ್ ಓನ್ ಫಾರ್ಮುಲಾ. ಟೇಕ್ ಕನ್ಸ್ಟ್ರಕ್ಟಿವ್ ಅಡ್ವೈಸ್, ಬಟ್ ಡೋಂಟ್ ಆಸ್ಕ್ ಫಾರ್ ಪರ್ಮಿಷನ್. ಡೂ ದ ಸಾಧನ, ಸೆಲೆಬ್ರೇಟ್ ಯುವರ್ ಪ್ರೋಗ್ರೆಸ್, ಗೇನ್ ನೇಮ್ ಅಂಡ್ ಫೇಮ್, ರೀಚ್ ದ ಗೋಲ್, ಗೆಟ್ ಅವಾರ್ಡ್ ಫಾರ್ ಯುವರ್ ಅಚೀವ್ಮೆಂಟ್ಸ್. ಇಷ್ಟನ್ನು ನೀನು ಮಾಡದಿದ್ದಾದರೆ ನೀನು ನಿನ್ನಲ್ಲಿ ಹೊಂದಿರುವ ಪ್ರತಿಭೆಗೆ ಒಂದು ಸಾರ್ಥಕತೆ ಬರ್ತದೆ. ಆದ್ದರಿಂದ ಪ್ರತಿಭೆ ನಿನ್ನಲ್ಲಿ ಇದ್ದರೆ ಸಾಕು, ಜಗತ್ತಿನಲ್ಲಿ ಅದನ್ನು ಪ್ರಚುರಪಡಿಸುವಂತಹ ಶಕ್ತಿ, ಯುಕ್ತಿ, ಭಕ್ತಿ ಎಲ್ಲವೂ ನಿನ್ನಲ್ಲಿರಬೇಕು. ಇದನ್ನು ಬಹಳ ಸುಂದರವಾಗಿ ಕವಿ ಇಲ್ಲಿ ಈ ಸುಭಾಷಿತದ ಮೂಲಕ ನಮಗೆ ತೋರಿಸ್ಕೊಡ್ತಾನೆ. ಅಯ್ಯೇ ಮುಕ್ತಾರತ್ನ ಪ್ರಸರ ಬಹಿರುದ್ಯೋತಯ ಗೃಹಾತ್ ಗೃಹಾನ್ ಅಪಿ ಕ್ಷೋಣೀಂದ್ರಾಣಾಂ ಕುರು ಫಲವತ ಸ್ವಾನಭಿ ಗುಣಾನ್ ಕಿಮತ್ರೈವ ಆತ್ಮಾನಂ ಜರಯಸಿ ಮುಧಾ ಶುಕ್ತಿ ಕುಹರೆ ಮಹಾಗಂಭೀರೋಯಂ ಜಲಧಿ ಈಗ ಕಸ್ತ್ವಾಂ ಗಣಯತಿ ಮಹಾಗಂಭೀರೋಯಂ ಜಲಧಿ ಈಗ ಕಸ್ತ್ವಾಂ ಗಣಯತಿ ಎಂಬುದಾಗಿ ಕವಿ ಹೇಳ್ತಾನೆ ಅಂತ ಹೇಳ್ತಾ ಈ ಸುಭಾಷಿತವನ್ನು ನಿಮ್ಮ ಮುಂದೆ ಇಡ್ತಾ ಮುಂದೆ ನಾಳೆ ಮತ್ತೆ ಮುಂದಿನ ಸುಭಾಷಿತದಲ್ಲಿ ಭೇಟಿಯಾಗೋಣ. ನಮಸ್ಕಾರ.